ಇಲ್ಲ ಸರಿ ನಿಂತ್ಕೊ ರವಿ, ನೀನು ಆ ಕಡೆ ಹಿಡ್ಕೊ, ನಾನು ಈ ಕಡೆ ಹಿಡ್ಕೋತೀನಿ. ಅಪ್ಪಂಗ ಆರತಿ ಮಾಡೋಣ. ಒಂದು ನಿಮಿಷ ಇರು ಅಮ್ಮ. ಈಗಲಾದ್ರೂ ಬಾ ಅಮ್ಮ. ಅಪ್ಪ ಏನು ದಿನ ರಿಟೈರ್ ಆಗ್ತಾರಾ ಅಥವಾ ನೀನೇನು ಅವ್ರು ದಿನ ಆರತಿ ಹತ್ತಿಯಾ? ಇದೆಲ್ಲ ಲೈಫಲ್ಲಿ ಒಂದ್ಸಲ ಆಗೋ ಹ್ಯಾಪನಿಂಗ್ ಅಮ್ಮ. ಅದೇನು ಹ್ಯಾಪ್ ಮೋರ್ ಏನೋ ನೀವೇ ಮಾಡ್ಕೊಳ್ಳಿ. ಏಯ್, ಆ ಹ್ಯಾಪ್ ಮೋರ್ ಏನಕ್ಕೋ ಕರಿತೀಯಾ? ಇಡ್ಕೊಳ. ಕಾಗೆ ಕಣ್ಣು, ಗೂಬೆ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಈ ಮನೇಲಿರೋ ದರಿದ್ರ ಕಣ್ಣು ನಿನ್ನ ಮೇಲೆ ಬಿಡದೇ ಇರಲಪ್ಪ. ಚೆನ್ನಾಗಿರಪ್ಪ ನೀನು. ರವಿ, ನಿನ್ನ ಅಪ್ಪನ ಕರ್ಕೊಂಡು ಒಳಗೆ ಹೋಗು, ನನಗೆ ನಾಚ ಆಗ್ತದೆ. ಪಾಪ ಪಾಪ ನಲವತ್ತು ವರ್ಷದ ಹಿಂದೆ ರೈಲ್ವೆ ಕೆಲಸಕ್ಕೆ ಸೇರ್ಕೋ ಅಂತ ಆಶೀರ್ವಾದ ಮಾಡಿದೆ. ನಾನು ಸೇರಿಕೊಂಡೆ. ಈಗ ರಿಟೈರ್ ಆಗು ಅಂತ ಇದೆಯಾ? ಆಗ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ನನ್ನ ಕೈ ಹಿಡಿದು ನೀನೇ ನಡೆಸ್ಕೊಂಡು ಹೋಗು ತಂದೆ. ಯಾಕಪ್ಪ ಇನ್ನೋಡು ಎಲ್ಲಾಗ ಇದೆಯಾ? ಎಷ್ಟೇ ಮರಿಬೇಕು ಅಂದ್ಕೊಂಡ್ರು ಪದೇ ಪದೇ ಆ ವಾಸುದೇವ ಮಾಡಿದ ಅವಮಾನನೆ ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಕಣ್ಣು ಅವಮಾನ ಮಾಡಿದ್ದು ವಾಸುದೇವ ಅಲ್ಲ, ಈ ನಿಮ್ ಪುತ್ರ ರತ್ನ. ಇವ್ನ್ ಮಾಡಿದ್ದು. ಅವರು ರೈಲ್ವೇಸ್ ಅಲ್ಲಿ ಜನರಲ್ ಮ್ಯಾನೇಜರು. ಅಂತ ದೊಡ್ಡ ವ್ಯಕ್ತಿ ಮೇಲೆ ಇವನ್ ಏಕಾಏಕಿ ಕೈ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರ ಅವರು? ಅಲ್ಲಮ್ಮ, ಅವ್ರು ಯಾಕೆ ಸೂರ್ಯನ್ ಸ್ವಿಚ್ ಮಾತಾಡ್ಬೇಕಾಗಿತ್ತು? ಅವ್ರು ಹೇಳಿದ್ರಲ್ಲಿ ಏನೋ ಇದೆ ತಪ್ಪು. ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ಜೈಲಿಗೆ ಹೋಗಿ ಕೂತವಂತಾನೆ ಇವನು. ಶಾಂತಿ, ಅವನು ಜೈಲಿಗೆ ಹೋದ ವಿಷಯ ಇನ್ನು ಯಾವತ್ತೂ ಮಾತಾಡಬೇಡ. ಹಿಂದಿನ ನಿಜ ಆಚೆ ಬಂತು ಅಂತಂದ್ರೆ ಫಂಕ್ಷನ್ಗೆ ಹೋದ್ರೆ ಹಾಕಿದನ್ ತಿಂದ್ವಾ ಬಂದ್ವಾ ಅಂತಿದ್ರೆ ಯಾವ ಜಗಳನೂ ಆಗ್ತಾ ಇರಲಿಲ್ಲ. ಆದ್ರೆ ಹೇಗೆ ಕೋತಿನ ಕಂಕ್ಲಲ್ಲಿ ಇಟ್ಕೊಂಡ್ರೆ ಅದು ಚೇಷ್ಟೆ ಮಾಡದೆ ಇರುತ್ತಾ? ವಾಸುದೇವನ್ ಹೆಂಡತಿ ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ? ಅವರು ನಿಮ್ ಹಾಗೆ ಇಂಜಿನ್ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ಆದ್ರೆ ಅವ್ರ ಪರಿಶ್ರಮದಿಂದ ಒಂದೊಂದೇ ಮೆಟ್ಲು ಹತ್ತಿ ಹತ್ತಿ ಅವ್ರು ಜನರಲ್ ಮ್ಯಾನೇಜರ್ ಆದ್ರು. ಆದ್ರೆ ನೀವು ಕೆಲ್ಸಕ್ಕೆ ಸೇರುವಾಗ್ಲೂ ಡ್ರೈವರು, ರಿಟೈರ್ಡ್ ಆದಾಗ್ಲೂ ಡ್ರೈವರು. ನನ್ ಬದುಕು ಡ್ರೈವರ್ ಹೆಂಡತಿಯಾಗಿ ಶುರುವಾಗಿ ಡ್ರೈವರ್ ಹೆಂಡತಿಯಾಗಿ ಮುಗಿದೋಯ್ತು. ನಿನ್ನಿಂದ ಯಾಕಪ್ಪ ಈ ಮನೆ ಕಷ್ಟ? ಡೈವರ್ಸ್ ಕೊಟ್ಬಿಡು, ಎಲ್ಲಾದ್ರೂ ಹಾಳಾಗೋಗ್ಲಿ. ಯೋ ರವಿ, ಅವನ ಬಾಯಿ ಮುಚ್ಕೊಂಡು ಸುಮ್ಮನೆ ಹೇಳು, ಇಲ್ಲಾಂದ್ರೆ ನಾನು ಕೆರಳು ಕೆಂಡ ಆಗ್ಬಿಡ್ತೀನಿ. ಈಗೇನು ಐಸ್ತಾರ ತಣ್ಣಗಾಗಿದ್ದಾರೆ? ಕುಡುಕ ಕುಡಿದಾಗ್ಲೂ ಹೀಗೆ ಮಾತಾಡ್ದು, ಕುಡಿದೆ ಹೋದ್ರೂ ಹೀಗೆ ಮಾತಾಡೋದು. ಅದು ಅದು ಸೂರ್ಯ ಅಂದ್ರೆ. ನಾನು ಕುಡಿದಾಗ್ಲೂ ಒಂದೇ ಮಾತು, ಕುಡಿದೇ ಇದ್ದಾಗ್ಲೂ ಒಂದೇ ಮಾತು. ನನ್ನ ಹಿಸ್ಟ್ರಿನೂ ಕ್ಲೀನು, ನಾಲಿಗೆನು ಕ್ಲೀನು. ಏನೋ ದೊಡ್ಡದಾಗಿ ಆ ವಾಸುದೇವನ ಸಾಧನೆ ಬಗ್ಗೆ ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಆಫೀಸಲ್ಲಿ ಅವನಿಗೆ ಒಂದು ಸೆಟಪ್ ಇದೆ ಅಂತ ಗೊತ್ತಾ? ಕೇಳು ಕೇಳು. ನಮ್ಮಪ್ಪ ಒಂಥರ ಚೀಪಾದ ವ್ಯಕ್ತಿ ಅಲ್ಲ, ಅಪರಂಜಿ. ಇಂಥ ಅಪರಂಜಿನ ಗಂಡನ ಕುಡಿಯೋದಕ್ಕೆ ಪೂರ್ವ ಜನ್ಮದಲ್ಲಿ ನೀನೇನು ಪುಣ್ಯ ಮಾಡಿರಬೇಕು. ಲೇ ಸೂರ್ಯ, ದೊಡ್ಡ ದೊಡ್ಡ ಲೆವೆಲಲ್ಲಿರೋರಿಗೆ ಸ್ವಲ್ಪ ಆಟಿಟ್ಯೂಡು ಇದೇ ಇರುತ್ತೆ ಕಣ. ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಪ್ಪು ಸೆಟಲ್ಮೆಂಟ್ ಫೈಲ್ಗೆ ಸೈನ್ ಹಾಕ್ಬೇಕಾಗಿರೋದು ಆಯಪ್ಪನೇ. ನೀನು ಮಾಡಿರೋ ಕೆಲಸದಿಂದ ಅವರೇನಾದರೂ ಕೋಪ ಮಾಡಿಕೊಂಡು ಸೆಟಲ್ಮೆಂಟ್ ದುಡ್ಡಿಗೆ ಚೆಕ್ ಇಟ್ಬಿಟ್ರೆ? ಓಹೋಹೋ, ಅಲ್ಲಿಗೆ
ಅಪ್ಪನಿಗೆ ಲವಮಾನ ಆಗಿದ್ರ ಬಗ್ಗೆ ತಮಗೆ ಚಿಂತೆನೇ ಇಲ್ಲ. ಎಲ್ಲಿ ದುಡ್ಡು ಕೈ ತಪ್ಪೋಗುತ್ತೋ ಅನ್ನೋ ಟೆನ್ಷನ್ ಅಲ್ಲ. ಏಯ್, ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೋ. ಅಪ್ಪನ ಶ್ರಮದ ಹಣ ಅದು. ಸೈನ್ ಹಾಕಲ್ಲ ಗೀಕಲ್ಲ ಅಂತ ಏನಂದ್ರೆ ರಾಗ ಇಳಿಬೇಕಲ್ಲ. ಮನೆಯನ್ನು ಬಟ್ಟೆ ಬಿಚ್ಚಿ ಹೊಡಿತೀನಿ. ಸೂರ್ಯ, ಸುಮ್ಮನಿರು. ಬಾ ಇಲ್ಲಿ ನೋಡಪ್ಪ, ಹಣ ಯಾವಾಗ ಬೇಕಾದ್ರೂ ಬರಲಿ, ಇವನಿಗೆ ಮಾತ್ರ ಕೊಡಬೇಡ. ಇವನು ಖಂಡಿತ ಅದನ್ನು ಎಲ್ಲಾದರೂ ತೊಗೊಂಡೋಗಿ ಹಾಳು ಮಾಡೇ ಬರೋದು. ಏನು ಬೇಕಾರಾಗೋದು, ಇವನಿಗೆ ನೀನು ದುಡ್ಡು ಕೊಡೋದಕ್ಕೆ ನಾನು ಬಿಡೋದೇ ಇಲ್ಲ. ಸರಿ ಸರಿ ಬಿಡೋ, ಆ ದುಡ್ಡು ಬಂದಾಗ ನೋಡ್ಕೊಳ್ಳೋಣ. ರವಿ, ಅಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಸಾಕು, ಇನ್ಮೇಲೆ ಅವ್ರನ್ನ ನಾವು ನೋಡ್ಕೋಬೇಕು. ಈ ಮನೇಲಿ ಯಾರು ಅವ್ರು ನೋವಾಗೋ ಥರ ಮಾತಾಡೋಂಗಿಲ್ಲ. ಈಗೇರ ಮಾತಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿಲ್ವ? ಐದಾರು ಮೈಕ್ ಸೆಟ್ಟು. ದಿನಾ ಬೆಳಿಗ್ಗೆ ಈ ಅಮ್ಮನ ಕೊಂಕ್ ಮಾತು ಕೇಳಿ ಕೇಳಿ ಅಪ್ಪನ ಮುಖ ಬಾಡೋಗೋದನ್ನ ನಾನು ಚಿಕ್ಕ ವಯಸ್ಸಿನ ನೋಡ್ತಾನೆ ಇದ್ದೀನಿ. ನನ್ನ ಶತ್ರುಗೂ ಕೂಡ ಇಂಥ ಮಹಾಸತಿ ಸಿಗೋದು ಬೇಡ. ಇವನನ್ನ ಇನ್ನೊಂದಷ್ಟು ವರ್ಷ ಜೈಲಲ್ಲೇ ಕೊಳೆಯಕ್ಕೆ ಬಿಡಬೇಕಿತ್ತು. ಬಿಡಿಸ್ಕೊಂಡು ಬಂದಿದ್ದೆ ತಪ್ಪಾಗೋಯ್ತು. ಏ ಸೂರ್ಯ, ಇನ್ನೊಂದ್ಸಲ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಾ ಸುಮ್ಮನಿರಲ್ಲ ನೋಡು. ಅಯ್ಯೋ ನಿನ್ನ ಕಲ್ತರ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಕಟ್ಕೊಂಡಿರೋದು ಅಂತವ್ರನ್ನ ತಾನೆ. ಕೆಲ್ಸಕ್ ಬಾರದೆ ಇರೋ ಮಗನ ಬಗ್ಗೆ ಮಾತಾಡಿದ್ರೆ ಈ ಅಪ್ಪನಿಗೆ ಹತ್ಕೊಂಡು ಉರಿದು ಬಿಡುತ್ತೆ. ಕೆಲಸಕ್ಕೆ ಬಾರದವರು ಅಂತ ಈ ಜಗತ್ತಿನಲ್ಲಿ ಯಾರು ಇರಲ್ಲ ಶಾಂತಿ. ಎಲ್ರಿಗೂ ಒಳ್ಳೆ ಅವಕಾಶಗಳು ಸಿಗಬೇಕು ಅಷ್ಟೇ. ಇಷ್ಟಕ್ಕೂ ಇವನು ಯಾಕೆ ಹೀಗಾದ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ನೀನು ಎಲ್ಲರೂ ಹಾಗಲ್ಲ ಮಗ, ನೀನು ಬೇರೆನೇ. ನಿನ್ನ ಮಾತು ಮನಸ್ಸು ಎರಡೂ ಸ್ವಚ್ಛ, ಅದು ನಿನ್ನ ಉಚ್ಚ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ನಿನ್ನ ಮೇಲೆ ನೀನು ಈ ಮನೇಲಿ ಖಾಲಿ ಕೂರೋ ಹಾಗಿಲ್ಲ. ನಾನು ನಿನಗೆ ಅಂತ ಒಂದು ಕೆಲಸ ನೋಡಿದ್ದೀನಿ, ನೀನು ಅಲ್ಲಿ ಜವಾಬ್ದಾರಿಯಿಂದ ನಡ್ಕೋಬೇಕು. ಆಯ್ತಪ್ಪ. ಬಾ. ಅಮ್ಮ, ಸೂರ್ಯನ ಕಂಡ್ರೆ ಯಾಕಮ್ಮ ನಿನ್ಗೆ ಅಷ್ಟೊಂದು ತಾತ್ಸಾರ? ಇತ್ತೀಚೆಗಂತೂ ಅವನ ತುಂಬ ಈಯಾಳ್ಸ್ ಮಾತಾಡ್ತೀಯ. ಸರಿ ಅಲ್ಲಮ್ಮ ಅದು, ಅವನು ನೀನು ಹೆತ್ತ ಮಗನೇ, ನೆನಪಿರಲಿ. ಈ ರವಿನೂ ಅವನಿಗೆ ಹಂಗವನೇ ಅಲ್ಲಮ್ಮ. ಯಾಕಮ್ಮ ನಂತರ ಯಾರೋ ನೀನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ? ನಾನು ಮೂರು ಜನ ಮಕ್ಕಳನ್ನ ಹೆತ್ತಿದ್ರು, ನೀನು ಒಬ್ಬನೇ ಕಣೋ ನನ್ನ ಮಗ. ಅಮ್ಮ, ಅಪ್ಪು ರಿಟೈರ್ಮೆಂಟ್ ದುಡ್ಡನ್ನ ಕೊಡಿಸ್ಬಿಡಮ್ಮ. ನಿನಗೆ ಒಂದು ಪ್ಯಾಲೇಸ್ ಥರ ಬಂಗ್ಲೆ ಕಟ್ಟಿಸಿ ನಿನ್ನ ಮಹಾರಾಣಿ ಥರ ನೋಡ್ಕೋತೀನಿ. ಅದನ್ನು ನಿನಗೆ ಕೊಡಿಸ್ಬೇಕು ಅಂತಾನೆ ಕಣೋ ನಾನಿಷ್ಟೆಲ್ಲ ಕೂಗಾಡಿ ಕಿರ್ಚಾಡಿ ರಾಧ ಅಂತ ಮಾಡ್ತಿರೋದು. ನಿಮ್ಮ ಅಪ್ಪನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಎರಡು ದಿನ ಕೋಪ ಮಾಡಿಕೊಂಡು ಮಾತಾಡದೇ ಇರೋ ಥರ ಆ್ಯಕ್ಟಿಂಗ್ ಮಾಡಿದೆ ಅನ್ಕೋ, ನನ್ನನ್ನು ಸಮಾಧಾನ ಪಡಿಸಕ್ಕೆ ಬರ್ತಾರಲ್ಲ, ಆವಾಗ ಪೂರ್ತಿ ದುಡ್ಡು ನಿನಗೆ ಇಸ್ಕೊಡ್ತೀನಿ. ಹಾಂ, ಥ್ಯಾಂಕ್ ಯು ಅಮ್ಮ. ಆಸೆ ಆಸೆ ನನ್ನದೊಂದು ಆಸೆ ಅದನ್ನೀಗ ನಾನು